ಹದಿನಾಲ್ಕನೆಯ ಸಂಧಿಯ ಇಪ್ಪತ್ತೊಂಬತ್ತನೆಯ ನುಡಿ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈಯುತ ಗೈಯುತ ಪರಮ ಮೋದದಲ್ಲಿಪ್ಪ ತೆರದಂತೆ ಮೂರು ಗುಣಗಳ ಮಾನಿಯನಿಸುವ ಶ್ರೀರಮಾರೂಪಗಳು ಹರಿಯಲಿ ತುರುತಿಪ್ಪವು ಸರ್ವಕಾಲ ರಾಮ ರಾಮರಮೆಯರ ವಿವಾಹದ ವಿಹಾರದ ವೈಭವವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸಮುದ್ರದಲ್ಲಿ ಎಲ್ಲ ನದಿಗಳು ಸೇರಿದಾಗ ವಾರಿ ನಿಧಿಯುಳು ಅಖಿಲ ನದಿಗಳು ಎಲ್ಲ ನದಿಗಳು ಸೇರಿದಾಗ ನಮಗೆ ಗೊತ್ತಾಗುವುದಿಲ್ಲ ಗಂಗಾ ನೀರು ಯಾವುದು ಯಮುನಾ ನೀರು ಯಾವುದು ನೀರು ಯಾವುದು ಆದರೆ ದೇವತೆಗಳಿಗೆ ಗೊತ್ತಾಗತ್ತೆ ನೀರುಗಳಲ್ಲಿ ವ್ಯತ್ಯಾಸ ಇದೆ ಅನ್ನೋದು ಸತ್ಯ ಅಂದಿನ ಮುಂದಿನ ಇಂದಿನ ಎಂದೆಂದಿಗೂ ಇರುವಂಥ ದೇವತೆಗಳು ಅದನ್ನು ಅನುಭವಿಸಿ ತೋರಿಸ್ತಾರೆ ಅದನ್ನು ಚಾಂದೋಗ್ಯಾದಿ ಉಪನಿಷತ್ತಿನಲ್ಲಿ ಕಾಣ್ತೇವೆ ಮಾತ್ರವಲ್ಲ ಇಂದಿನ ವಿಜ್ಞಾನವು ಕೂಡ ನೀರಿನೊಳಗೆ ಸಿಹಿ ನೀರು ಕಹಿ ನೀರು ಗಟ್ಟಿಯಾದದ್ದು ಹಗುರವಾದದ್ದು ಹೀಗೆ ನೀರಿನೊಳಗಿನ ಭೇದವನ್ನು ಕೂಡ ಅದನ್ನು ಜಲಭೇದವನ್ನು ಸಂಶೋಧನೆ ಮಾಡಿ ಒಪ್ಪಿದ್ದು ಉಂಟು ಹಾಗಾಗಿ ಎಲ್ಲ ನದಿಗಳು ಸೇರಿದಾಗ ಆ ನದಿಗೆ ಅಭಿಮಾನಿಯಾದಂತಹ ದೇವತೆಗಳು ಸಮುದ್ರನ ರಾಜನಾದಂತಹ ವರ್ಣನ ಜೊತೆ ಆನಂದವನ್ನು ಅನುಭವಿಸ್ತವೆ ಆದರೆ ಪ್ರತ್ಯೇಕವಾಗಿ ಇರುತ್ತೆ ಹಾಗೆಯೇ ಮೂರು ಗುಣಗಳ ಮಾನಿಯನಿಸುವ ಲಕ್ಷ್ಮೀದೇವಿಗೆ ಮೂರು ಗುಣಗಳು ಇಲ್ಲ ಆ ಮೂರು ಗುಣಗಳಿಗೆ ಅವಳು ನಿಯಾಮಕಳಾಗಿ ಒಡತಿಯಾಗಿ ಇದ್ದಾಳೆ ಅಂತಹ ಮೂರು ಗುಣಗಳಿಗೆ ನಿಯಾಮಕಳಾಗಿ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿಯೂ ಕೂಡ ಪರಮಾತ್ಮ ಅನಂತ ರೂಪ ತೆಗೆದುಕೊಂಡರೆ ಅವಳು ಅಷ್ಟು ರೂಪಗಳನ್ನು ತೆಗೆದುಕೊಳ್ಳುತ್ತಾಳೆ ಪರಮಾತ್ಮ ಎಲ್ಲೆಲ್ಲಿ ರೂಪಗಳನ್ನು ಇಟ್ಟಾನೋ ಅಲ್ಲೆಲ್ಲ ಕಡೆ ಲಕ್ಷ್ಮೀ ರೂಪಗಳು ಉಂಟು ಎಷ್ಟು ದಿನಗಳವರೆಗೆ ಇರುತ್ತೆ ಅರ್ಥಾತ್ ಅನಾದಿ ಅನಂತ ಕಾಲದವರೆಗೂ ಭಗವಂತನ ರೂಪಗಳು ಉಂಟು ಲಕ್ಷ್ಮಿಯ ರೂಪಗಳು ಉಂಟು ಆದರೆ ಆ ಲಕ್ಷ್ಮೀದೇವಿ ಪರಮಾತ್ಮನ ದೇಶ ಕಾಲದಿಂದ ಸಮಳಾದರೂ ಕೂಡ ಗುಣದಿಂದ ಸಮಳಾಗಿಲ್ಲ ಅದಕ್ಕಾಗಿ ದಾಸರು ಹೇಳಬೇಕಾದಾಗ ಸರ್ವಕಾಲದಿ ಸಮರಹಿತ ಎನಿಸಿ ದೇಶದಿಂದ ಕಾಲದಿಂದ ಸಮ ಎನಿಸಿ ಆದರೆ ಗುಣದಿಂದ ರಹಿತ ಎನಿಸಿ ಹೀಗೆ ಆ ನದಿ ಸಮುದ್ರದ ದೃಷ್ಟಾಂತವನ್ನು ಹೇಗೆ ಉಪನಿಷತ್ತುಗಳಲ್ಲಿ ಕೊಟ್ಟಿದ್ದಾರೆ ನಮಗೂ ಕಣ್ಣಾರೆ ಕಾಣುತ್ತೇವೆ ವಿಜ್ಞಾನದಿಂದ ಅನುಭವಿಸಿ ಒಪ್ಪುತ್ತೇವೆ ಅದೇ ರೀತಿಯಾಗಿ ಪರಮಾತ್ಮ ಲಕ್ಷ್ಮಿಯ ರೂಪಗಳ ಜೊತೆ ಭಿನ್ನನಾಗಿ ಇದ್ದುಕೊಂಡು ಅನಾದಿ ಅನಂತ ಕಾಲದವರೆಗೆ ಆನಂದವನ್ನು ಅನುಭವಿಸ್ತಾ ಆನಂದವನ್ನು ಲಕ್ಷ್ಮಿಗೆ ನೀಡುತ್ತಾ ತಾನು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ